ಅದೇ ರೀತಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಬಿಮ್ಸ್ ಆಸ್ಪತ್ರೆಯ ಟ್ರಾಮಾ ಸೆಂಟರ್ಗೆ ಪೂರೈಸುವಂತೆ ಪ್ರತಿ ಮಾಡ್ಯುಲರ್ ಥಿಯೇಟರ್ಗೆ 1,10,00,000 ರೂನಂತೆ ಶಿವೋನ್ ಇಂಡಿಯಾ ಕಂಪನಿಗೆ ಕಾರ್ಯದೇಶ ಪತ್ರ ಕೊಟ್ಟಿದೆ. ಮೇಲೆ 49,00,000 ಕೇರಳದ ಒಂದು ಕಂಪನಿ ಸಪ್ಲೈ ಮಾಡ್ತಾ ಇದೆ, ಅದನ್ನು ಬಿಟ್ಬಿಟ್ಟು ಶಿವೋನಿ ಅನ್ನುವಂತ ಕಂಪನಿಗೆ 101,10,000 ಕಾರ್ಯದೇಶವನ್ನು ಮಾಡಿದೆ. ಆದರೆ ಇದನ್ನು ಬಿಟ್ಟು ಆದರೆ ವೈದ್ಯಕೀಯ ನಿರ್ದೇಶನಾಲಯ ಅಂದರೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ MS ಲಕ್ಷ್ಮಣ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಪ್ರತಿ ಮಾಡ್ಯುಲರ್ ಥಿಯೇಟರ್ಗೆ 1,29,69,000 ವಿತ್ GST ಎಷ್ಟಪ್ಪ ಅಂತ ಹೇಳಿದ್ರೆ 23,33,898 ರೂಪಾಯಿ, ಒಟ್ಟು ಸೇರಿ 1,52,00,000. ಒಂದು ಮಾಡ್ಯುಲರ್ಗೆ. ಆದರೆ ಕೇರಳದ್ದಾದ್ರೆ 49,00,000. ಇಲ್ಲಿ ಅವರಿಗೆ MS ಲಕ್ಷ್ಮಣ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಕೊಡ್ತಾರೆ ಟೆಂಡರ್ನ, 114 ಮಾಡ್ಯುಲರ್ಗಳಿಗೆ. ಎಷ್ಟಕ್ಕೆ? 1,5,00,000. 1,52,00,000 ಅಂದ್ರೆ 10 ಪಟ್ಟು ಹೆಚ್ಚಾಯಿತು. ಸ್ಕ್ಯಾಮ್ ಹಿಂಗ್ ಆಗಿದೆ. ಅದೇ ಕೇರಳದ ಕಂಪನಿ ಕೊಟ್ಬಿಟ್ಟಿದ್ರೆ 49,00,000 ಸಿಗ್ತಾ ಇತ್ತು. ಮತ್ತು 1 ವರ್ಷ ವ್ಯಾರಂಟಿ ಇದೆ ಮಾತ್ರ ಅದಕ್ಕೆ. ಅದಕ್ಕೆ 3 ವರ್ಷ ವ್ಯಾರಂಟಿ ಇದೆ, ಇದಕ್ಕೆ ಒಂದೇ ವರ್ಷ ವ್ಯಾರಂಟಿ. ಅದಕ್ಕೆ MS ಲಕ್ಷ್ಮಣ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಏನ್ ಸಪ್ಲೈ ಮಾಡ್ತಾ ಇದೆ 1 ವರ್ಷದ ವ್ಯಾರಂಟಿಗೆ. ಕೇರಳದ್ದಾಗಿದ್ರೆ 3 ವರ್ಷದ ವ್ಯಾರಂಟಿ ಇತ್ತು. ಮತ್ತು ಸ್ಟ್ಯಾಂಡರ್ಡ್ ಕಂಪನಿ, ಯಾವುದೇ ಬ್ಲಾಕ್ ಲಿಸ್ಟ್ ಆಗದೆ ಇರತಕ್ಕಂತ ಕಂಪನಿ. ಒಂದು ಎಕ್ವಿಪ್ಮೆಂಟ್ಗೆ 1,00,000 ಲಾಭ ಸಿಕ್ಕಿದೆ. ಅದಕ್ಕೆ ನಾನು ಹೇಳಿದೆ 1,114,00,000 ಎಕ್ವಿಪ್ಮೆಂಟ್ಗೆ ಅಂತ ಹೇಳಿದ್ರೆ 117,00,000 ಆಯ್ತು. ಈ ತರ ಸರ್ಕಾರಕ್ಕೆ 117,00,000 ಧೋಖಾ ಆಗಿದೆ. ಆದ್ರಿಂದ ಇದರ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ. 3 ಪಟ್ಟು ಹೆಚ್ಚಾಯಿತು. ಕೇರಳದ ವೈದ್ಯಕೀಯ ಸೇವಾ ನಿಗಮದ ಉಪಕರಣ ಖರೀದಿಗೆ ಹೋಲಿಸಿದ್ರೆ ನಿರ್ದೇಶನಾಲಯವು ಪ್ರತಿ OT ಉಪಕರಣಕ್ಕೆ 1,00,000 ರು ಅಧಿಕ ಹಣ ಕೊಟ್ಟು ಖರೀದಿಸಿದೆ. ಇದರಿಂದ ಸರ್ಕಾರಕ್ಕೆ 117,00,000. ಅಲ್ಲದೆ ಟೆಂಡರ್ನಲ್ಲಿ 16,00,000 ಕಿಕ್ ಬ್ಯಾಕ್ ಸಂದಾಯವಾಗಿದೆ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಟೆಂಡರ್ನಲ್ಲಿ ಒಟ್ಟು 4 ಕಂಪನಿಗಳು ಬಿಡ್ ಸಲ್ಲಿಸಿದ್ದು, ಅದರಲ್ಲಿ 3 ಕಂಪನಿಗಳನ್ನು ತಿರಸ್ಕರಿಸಲಾಗಿದೆ. ಯಾವ್ಯಾವ ಈ ಯಾವ್ಯಾವ ಕಂಪನಿಗಳು ಯಾವ್ಯಾವ ದರಕ್ಕೆ ಟೆಂಡರ್ ಅನ್ನ ಸಲ್ಲಿಸಿದ್ವು ಅದನ್ನ ನಮಗೆ ಡೀಟೇಲ್ಸ್ ಕೊಟ್ಟಿಲ್ಲ. ಯಾವ್ಯಾವ ದರಕ್ಕೆ ಯಾವ್ಯಾವ ರೇಟ್ಗೆ ಟೆಂಡರ್ಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ರು ಅದರ ಮಾಹಿತಿ ಕೊಡಿ ಅಂದ್ರೆ ಕೊಟ್ಟಿಲ್ಲ. ಕಡಿಮೆ ದರಕ್ಕೆ ಬಿಡ್ ಮಾಡಿದವರಿಗೆ ಟೆಂಡರ್ ನೀಡಬೇಕಿತ್ತು, ಆದರೆ ಹೆಚ್ಚು ದರ ನಮೂದಿಸಿದವರಿಗೆ ಲಕ್ಷ್ಮಣ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಟೆಂಡರ್ ನೀಡಿದೆ. ಯಾಕೆ ಅಂತೇಳಿದ್ರೆ ಅವರಿಗೆ 1,00,000 ರೂಪಾಯಿ ಒಂದೊಂದು ಮಾಡ್ಯುಲರ್ ಎಕ್ವಿಪ್ಮೆಂಟ್ ಇಂದ ಹಣವನ್ನು ಮಾಡಬೇಕಾಗಿತ್ತು. ಹೀಗೆ 176,00,000 ರೂಪಾಯಿ ಈ ಒಂದು ಸ್ಕ್ಯಾಮ್ನಲ್ಲಿ, ಇದು 176,00,000 ರೂಪಾಯಿ ಈ ಒಂದು 114 ಮಾಡ್ಯುಲರ್ಗಳ ಖರೀದಿನಲ್ಲಿ 117,00,000 ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಇದರ ನೈತಿಕ ಹೊಣೆಯನ್ನ ಹೊತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಮತ್ತು ಇದರ ತನಿಖೆಯನ್ನು ನಿವೃತ್ತ ನ್ಯಾಯಾಧೀಶ ತನ್ನ ನಡೆಸ್ತೀರಾ ಅಥವಾ
ಇಂಡಿಪೆಂಡೆಂಟ್ ಒಂದು ಸಂಸ್ಥೆಯಿಂದ ನೀವು ತನಿಖೆಯನ್ನ ನಡೆಸ್ತೀರಾ, ಈ ಒಂದು ಭ್ರಷ್ಟಾಚಾರದಲ್ಲಿ ನ್ಯಾಯ ಸಿಗಬೇಕಾಗಿದೆ, ರಾಜ್ಯಕ್ಕೆ ದ್ರೋಹ ಆಗಿದೆ, ವೈದ್ಯಕೀಯ ಕ್ಷೇತ್ರಕ್ಕೆ ದ್ರೋಹ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡಲೇ ಮೆಡಿಕಲ್ ಎಜುಕೇಷನ್ನಿನ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸುತ್ತೆ. ಇದರ ತನಿಖೆಯನ್ನು ಕೂಡಲೇ ಮಾಡಿಸ್ಬೇಕು ಅಂಥೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇವೆ. 24ನೇ ತಾರೀಕು ಇದರ ಬಗ್ಗೆ ನಾವೊಂದು ದೂರನ್ನು ಕೂಡ ನಾವು ಕೊಡೋರಿದ್ದೇವೆ. 24ನೇ ತಾರೀಕು ಲೋಕಾಯುಕ್ತರಿಗೆ ಮತ್ತು ಒಂದು ಮನವಿಯನ್ನು ಕೂಡ ನಾವು ರಾಜ್ಯಪಾಲರಿಗೆ ಸಲ್ಲಿಸ್ತೇವೆ. ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿ 24ನೇ ತಾರೀಕು ಇದರ ಬಗ್ಗೆ ದೂರನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ.